ಜೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾದಗಿರಿ. ನಮ್ಮಲ್ಲಿ ಯಾದಗಿರಿ ಪಟ್ಟಣಕ್ಕೆ ಯಾವುದೇ ತರಹದ ಲೋಡ್ ಶೆಡ್ಡಿಂಗ್ ಆಗಲಿ ಮತ್ತು ಗ್ರಾಮೀಣ ಪ್ರದೇಶಕ್ಕೂ ಯಾವುದೇ ಲೋಡ್ ಶೆಡ್ಡಿಂಗ್ ಇರೋದಿಲ್ಲ. ನಮ್ಮ ಮಾನ್ಯ ವ್ಯವಸ್ಥಾಪನ ನಿರ್ದೇಶಕರು ಜೆಸ್ಕಾಂ ಅವರ ಆದೇಶದ ಪ್ರಕಾರ ಈ ಕೊರೋನಾ ಬಂದಿರುವ ಸಮಯದಿಂದ ಲಾಕ್ಡೌನ್ ಪೀರಿಯಡ್ ನಿಂದ ಹಿಡಿದು ಲಾಕ್ಡೌನ್ ಪೀರಿಯಡ್ ಎಂಡ್ ಆದಮೇಲೂ ಮತ್ತು ಭವಿಷ್ಯದ ಕೊರೋನಾದು ಏನು ಸರ್ಕಾರದ ಆದೇಶ ಬರ್ತಾ ಹೋಗುತ್ತೆ ಆ ಪೀರಿಯಡ್ ಅಲ್ಲಿ ನಾವು ಯಾವುದೇ ತರಹದ ಲೋಡ್ ಶೆಡ್ಡಿಂಗ್ ಆಗಿರಲಿ ಕರೆಂಟಿನ ವ್ಯತ್ಯಯ ಮಾಡೋದಾಗಲಿ ನಮ್ಮ ಕಡೆಯಿಂದ ಯಾವುದು ಮಾಡೋದಿಲ್ಲ. ಆ ಥರ ಯಾವುದೇ ಆದ್ರೂ ಇನ್ ಕೇಸ್ ಕರೆಂಟಿಂದು ಏನಾದರೂ ವ್ಯತ್ಯಯ ಆಯಿತು ತೊಂದರೆ ಆದ್ರೂ ನಾವು ಇಮಿಡಿಯೇಟ್ ಅಟೆಂಡ್ ಮಾಡೋದಕ್ಕೆ ನಾವು ಎಲ್ಲ ಹಗಲು ರಾತ್ರಿ ಎಲ್ಲ ಸಿಬ್ಬಂದಿನ ನೇಮಕಾತ ಮಾಡೀವಿ. ಟ್ರಾನ್ಸ್ಫಾರ್ಮರ್ಸ್ ಆಗಿರಲಿ, ಲೈನ್ ಕಟ್ ಆಗಿರಲಿ, ಲೈನ್ ಮುರಿದಿರಲಿ, ಇತ್ತೀಚೆಗೆ ಗಾಳಿ ಬಂದಾಗ ಸುಮಾರು 200-300 ಕಂಬ ಮುರಿದು ಬಿದ್ದಿದ್ವು, ಅದರಲ್ಲಿ ಆಲ್ಮೋಸ್ಟ್ ನಾವು 200 ಕಂಬಗಳು ಎಬ್ಬಿಸಿದ್ದೀವಿ. ಅದನ್ನ ಡೈಲಿ ಬೇಸಸ್ ಮೇಲೆ ನಾವು ರಿವ್ಯೂ ಮಾಡ್ತಾ ಇದೀವಿ. ಪವರ್ ಸಪ್ಲೈ ಬಿಟ್ಟರೆ ನಾವು ಈಗ ಕರೋನಾದಲ್ಲಿ ಬೇರೆ ಏನು ಮಾಡ್ತಾ ಇಲ್ಲ. ಪವರ್ ಸಪ್ಲೈ ಇಸ್ ಅವರ್ ದ ಓನ್ ಅಂಡ್ ಓನ್ಲಿ ಪ್ರಯಾರಿಟಿ. ರೂರಲ್ ಅಲ್ಲಿಗೂ ಅಷ್ಟೇ ಸರ್, ನಾವು ಯಾವ್ದು ಕಲೆಕ್ಷನ್ ಬಗ್ಗೆ ಆಗ್ಲಿ ಗಮನ ಜಾಸ್ತಿ ಇದೆ. ಕಲೆಕ್ಷನ್ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಂತ ಎಲ್ಲರಿಗೂ ಹೇಳಿದ್ವಿ. ಸೊ ಕಲೆಕ್ಷನ್ ಆನ್ಲೈನ್ ಪೇಮೆಂಟ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ಸ್ ಮಾಸ್ಕ್ ಎಲ್ಲ ಕೊಟ್ಟಿದೀವಿ. ಬಟ್ ನಮ್ ಪ್ರಯಾರಿಟಿ ಇಸ್ ಅವರ್ ಪವರ್ ಸಪ್ಲೈ ಇಸ್ ಅವರ್ ಫಸ್ಟ್ ಪ್ರಯಾರಿಟಿ. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದಟ್. ಬಿಲ್ ಪೇಮೆಂಟ್ ಏನಾದರೂ ಟೈಮಿಂಗ್ ಕೊಟ್ಟಿದೀವಿ ಸರ್. ಬೆಳಗ್ಗೆ ನಮ್ ಕ್ಯಾಶ್ ಕೌಂಟರ್ ಇರ್ತದೆ, ಅಲ್ಲಿಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಕ್ಕೆ, ಆಮೇಲೆ ಅಲ್ಲಿಗೂ ಹ್ಯಾಂಡ್ ಗ್ಲೌಸ್ ಎಲ್ಲ ಸೇಫ್ಟಿ ಇಟ್ಕೊಂಡ್ಬಿಟ್ಟು ಕ್ಯಾಶ್ ಕೌಂಟರ್ಸು ಇದೆ. ಬಟ್ ಕ್ಯಾಶ್ ಕೌಂಟರ್ ಬರೋಕ್ಕಿಂತ ಮೊದಲು ಆನ್ಲೈನ್ ಪೇಮೆಂಟ್ ಮಾಡುವಂತ ವ್ಯವಸ್ಥೆನೂ ಇದೆ ಸರ್. ಬೆಳಗ್ಗೆ 10:00 12:30 ಮತ್ತೆ 2 ಗಂಟೆಯಿಂದ 3 ಗಂಟೆ. ಸಮ್ಟೈಮ್ ಲೇಟ್ ಆದ್ರೂ ಅವ್ರಿಗೆ ಎಕ್ಸೆಂಪ್ಷನ್ ಆದಲ್ಲ ಸರ್ ಈ ಸಾರಿ? ಮೊದಲೆಲ್ಲ ಪವರ್ ಕಟ್ ಎಕ್ಸೆಂಪ್ಷನ್ ತರ ಇಲ್ಲ ಸರ್. ನಾವು ಏನಂತಿದ್ದು ಪವರ್ ಸಪ್ಲೈ ಪೇಮೆಂಟ್ ಮಾಡ್ಬೇಕಂತ ಆದೇಶ ಇದೆ. ಸೊ ನಾವು ಈಗ ಡಿಸ್ಕನೆಕ್ಷನ್ ತರ ಅಂತ ಯಾವ್ದು ಆದೇಶ ಇಲ್ಲ, ಡಿಸ್ಕನೆಕ್ಷನ್ ನಾವು ಮಾಡ್ತಾ ಇಲ್ಲ. ಇಷ್ಟೇ ಹೇಳ್ಬೋದು. ಯಾದಗಿರಿ ಸಿಟಿ ಒಳಗೆ ಯಾವಾಗ ಬೇಕಾವಾಗ ಅನಿಯಮಿತವಾಗಿ ಅಂದ್ರೆ ನೀವು ಜಸ್ಟ್ ಇಲ್ಲ, ಅದು ನಾವು ಕೇಳಿ ಹೇಳ್ತೇನೆ. ಡಿಸ್ಟೆನ್ಸ್ ಮೇಲೆ ಫೋಟೋ ಡಿಸೇಲ್ ಸಹಿತ ಅಷ್ಟು ದೂರದಿಂದ ಇಲ್ಲ, ಅದು ಅನಿವಾರ್ಯ. ಯಾರು ಡಿಸಿ ಅಂತ ಕೇಳಬಾರದಲ್ಲ, ಸಿಎಂ ಅಂತ ಕೇಳಬಾರ್ದು. ಕೊಟ್ಟರು ಆಯ್ತು, ಹಾಗೆ ಒಂದು ಇಂಟರ್ವ್ಯೂ ಆಗಿತ್ತು ಅಂತ ಹೇಳಿ.